ಅಜಿತ್, ಈ ರೀತಿಯ ಸುದ್ದಿಗಳು ನಿಶ್ಚಿತವಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಓಡಾಡ್ತಾ ಇವೆ, ಕಾಂಗ್ರೆಸ್ನಲ್ಲೂ ಕೂಡ. ಯಾಕಂದರೆ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ರಾಜೀನಾಮೆಯ ಪ್ರಸ್ತಾವನೆಯನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮುಂದೆ ಇಟ್ಟ ನಂತರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅವರನ್ನು ಮನವೊಲಿಸುವ ಪ್ರಯತ್ನ ಮಾಡಿತ್ತು. ಆದರೆ ಕಾಂಗ್ರೆಸ್ನ ಆಂತರಿಕ ವಲಯಗಳಿಂದ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನವನ್ನು ಗಾಂಧಿ ಪರಿವಾರದಿಂದ ಹೊರಗಡೆ ಯಾರಿಗಾದರೂ ಕೊಡಬೇಕು ಅಂತಕ್ಕಂಥ ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇವೆ. ಆದರೆ ಇದು ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅಜಿತ್. ಆದರೆ ಒಂದು ಮಾತ್ರ ನಿಶ್ಚಿತ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ನಿಶ್ಚಿತವಾಗಿ ಕಾಂಗ್ರೆಸ್ ಅಧ್ಯಕ್ಷ AICC ಅಧ್ಯಕ್ಷ ಸ್ಥಾನಕ್ಕೆ ಓಡಾಡ್ತಾ ಇದೆ. ಆದರೆ ಇನ್ನೂವರೆಗೂ ಕೂಡ ಯಾವುದೇ ಡೆಲಿಬ್ರೇಷನ್ಸ್ ಆಗ್ತಾ ಇಲ್ಲ. ಪೊಲಿಟಿಕ್ಸ್ನಲ್ಲಿ ಅನೇಕ ಬಾರಿ ಏನಾಗುತ್ತೆ, ಹೆಸರುಗಳು ಓಡಾಡ್ತವೆ, ಆದರೆ ಅಂತಿಮವಾಗಿ ಡೆಲಿಬ್ರೇಷನ್ಸ್ ಆಗಬೇಕು, ಚರ್ಚೆಗಳು ನಡೀಬೇಕು, ನಂತರವಷ್ಟೇ ಯಾರು ಅಧ್ಯಕ್ಷರು ಅಂತಕ್ಕಂಥದ್ದು ನಿರ್ಧಾರವಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ಲಸ್ಸನ್ನು ನೋಡಿದರೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು, ಅತಿ ಹೆಚ್ಚು ಅನುಭವ ಇದೆ, ಹಿಂದಿ ಮಾತನಾಡ್ತಾರೆ, ಬಹುತೇಕ ದೇಶದಾದ್ಯಂತ ಅವರಿಗೆ ಕಾಂಗ್ರೆಸ್ ನಾಯಕರ ಒಂದು ಪರಿಚಯ ಇದೆ, ಅವರ ಜೊತೆ ಸಂಪರ್ಕ ಕೂಡ ಇದೆ ಅಂತಕ್ಕಂಥದ್ದು ಪ್ಲಸ್. ಮೈನಸ್ಸನ್ನು ನೋಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸು 77-78 ವಯಸ್ಸಾಗ್ತಾ ಇದೆ. ಲೋಕಸಭಾ ಚುನಾವಣೆಯನ್ನು ತಾವೇ ಸ್ವತಃ ಸೋತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಹೇಳಬೇಕಂದರೆ ಕಳೆದ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡಿತ್ತು. ಅದರ ಲಾಭ ಏನಾಯಿತು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ. ಹೀಗಾಗಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಒಂದು ವೇಳೆ ರಾಹುಲ್ ಖಡಾಖಂಡಿತವಾಗಿ ಇದು ಬೇಡ ಬೇಡ ಅಂತಕ್ಕಂಥದ್ದನ್ನು ಪಟ್ಟು ಹಿಡಿದು ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದಲ್ಲಿ ಮಾತ್ರ ರೇಸ್ ಆರಂಭ ಆಗುತ್ತೆ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ನಿಶ್ಚಿತವಾಗಿ ಇರುತ್ತೆ ಅಜಿತ್. ಆದರೆ ನನಗನ್ಸುತ್ತೆ ಇನ್ನೂವರೆಗೂ ಕೂಡ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಈ ಬಗ್ಗೆ ಡೆಲಿಬ್ರೇಷನ್ಸ್ ಆರಂಭ ಆಗಿಲ್ಲ. ಎರಡು ಚಿಂತನೆಗಳು ಕೂಡ ಇವೆ. ಈಗ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ ಮೂರೂ ಕಡೆ ಕೂಡ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುವಾಗ ಸೀನಿಯರ್ಸ್ಗಳನ್ನು ಆಯ್ಕೆ ಮಾಡಲಾಗಿತ್ತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಛತ್ತೀಸ್ಗಢದಲ್ಲಿ ಬಘೇಲ್, ಮೂವರೂ ಕೂಡ ಅಲ್ಲಿನ ಸೀನಿಯರ್ ನಾಯಕರು. ಹೀಗಾಗಿ ಯುವಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ಇತ್ತು. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಾಗ ಕೂಡ ಒಂದು ವೇಳೆ ರಾಹುಲ್ ಅಧ್ಯಕ್ಷರಾಗಿ ಮುಂದುವರೆದಲ್ಲಿ ಇಬ್ಬರು ಕಾರ್ಯಾಧ್ಯಕ್ಷರಾಗಿ ಬರ್ತಾರಾ ಅಂತಕ್ಕಂಥದ್ದು ಸಚಿನ್ ಪೈಲಟ್ರ ಹೆಸರು ಕೇಳಿ ಬರ್ತಾ ಇದೆ, ಜ್ಯೋತಿರಾದಿತ್ಯ ಸಿಂಧ್ಯ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಇದನ್ನು ಹೇಗೆ ಡಿಫೈನ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ರಾಹುಲ್ ಗಾಂಧಿ ಪಕ್ಕಕ್ಕೆ ಸರಿದು ಇನ್ನೊಬ್ಬ ಯುವ ನಾಯಕನ ಕೈಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಲ್ಲಿ ಅದರ ಕಾನ್ಸಿಕ್ವೆನ್ಸ್ ಏನು, ಅಥವಾ ರಾಹುಲ್ ಗಾಂಧಿ ಪಕ್ಕಕ್ಕೆ ಸರಿದು ಒಬ್ಬ ಸೀನಿಯರ್ ನಾಯಕನ ಕೈಗೆ ಅಧ್ಯಕ್ಷ ಸ್ಥಾನ ಕೊಟ್ಟಲ್ಲಿ ಅದರ ಕಾನ್ಸಿಕ್ವೆನ್ಸ್ ಏನು, ಪೊಲಿಟಿಕಲ್ ಬೆನಿಫಿಟ್ ಏನು, ಇವೆಲ್ಲವೂ ಕೂಡ ಪ್ರಾಯಶಃ ಚರ್ಚೆ ಆಗ್ತಕ್ಕಂಥ ಒಂದು ವಿಷಯಗಳು. ಕಾಂಗ್ರೆಸ್ ನಿಶ್ಚಿತವಾಗಿ ಒಂದು ಕ್ರಾಸ್ ರೋಡ್ಸ್ನಲ್ಲಿದೆ, ಒಂದು ರೀತಿಯಾಗಿರ್ತಕ್ಕಂಥ ಕವಲು ದಾರಿಯಲ್ಲಿ ಕಾಂಗ್ರೆಸ್ ಕಾಣ್ತಾ ಇದೆ. ಯಾಕಂದರೆ ಸತತ 5 ವರ್ಷಗಳಲ್ಲಿ ವಿರೋಧ ಪಕ್ಷದಲ್ಲಿ ಕೂತರೂ ಕೂಡ ಸ್ಥಾನಗಳ ಸಂಖ್ಯೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಬದಲಾವಣೆ ಕಾಣ್ತಾ ಇಲ್ಲ. ಕೇವಲ 7-8 ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯಿತು. ವೋಟ್ ಶೇರ್ನಲ್ಲೂ ಕೂಡ ಒಂದು ಕಡೆ BJP 10% ಜಂಪನ್ನು ಕಂಡರೆ, ಕಾಂಗ್ರೆಸ್ ವೋಟ್ ಶೇರ್ನ ಜಂಪ್ ಕಂಡ್ರು ಅದನ್ನು ಸೀಟಾಗಿ ಪರಿವರ್ತನೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ರೀತಿಯಾಗಿರ್ತಕ್ಕಂಥ ಬೇಸರ, ಅಸಮಾಧಾನ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಇದನ್ನು ಹೋಗಲಾಡಿಸಿ ಕಾಂಗ್ರೆಸ್ನನ್ನು ಹೊಸದಾಗಿ ಕಟ್ಟುವುದು ಹೇಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಈಗಾಗಲೇ ಚರ್ಚೆ ಶುರುವಾಗಿದೆ. ಆದರೆ ಅಂತಿಮವಾಗಿ ಗಾಂಧಿ ಪರಿವಾರದಿಂದ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಹೊರಗಡೆ ತರಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದರೆ ಹಿಂದೆ ಅಜಿತ್, 1991 PV ನರಸಿಂಹರಾವ್ ಪ್ರಧಾನಮಂತ್ರಿಯಾದರು. ಆಗ ಸೋನಿಯಾ ಗಾಂಧಿ ನನಗೆ ರಾಜಕೀಯ ಬೇಡ ಅಂತಕ್ಕಂಥದ್ದು ರಾಜೀವ್ ಗಾಂಧಿ ಹತ್ಯೆಯ ನಂತರ ದೂರ ಸರಿದ ನಂತರ PV ನರಸಿಂಹರಾವ್ ಮೊದಲು ಕಾಂಗ್ರೆಸ್ನ ಅಧ್ಯಕ್ಷರಾದರು, ನಂತರ ಪ್ರಧಾನಿಯಾದರು, ಎರಡೂ ಸ್ಥಾನವನ್ನು ಕೂಡ ಉಳಿಸ್ಕೊಂಡ್ರು.
ತದನಂತರದ ದಿನಗಳಲ್ಲಿ ಸೋನಿಯಾ ಮತ್ತು ಇಡೀ ಗಾಂಧಿ ಪರಿವಾರವನ್ನು ಪಕ್ಕಕ್ಕೆ ಸರಿಸಿದರು ಪಿ ಬಿ ನರಸಿಂಹರಾವ್ ತುಂಬ ಜಾಣತನದಿಂದ. ಆ ಕಥೆಗಳನ್ನು ನಾವೆಲ್ಲ ಕೇಳಿದ್ದೇವೆ. ತದನಂತರದ ಅವಧಿಯಲ್ಲಿ ಸೀತಾರಾಮ್ ಕೇಸರಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಸೀತಾರಾಮ್ ಕೇಸರಿ ಅವರನ್ನು ಹೇಗೆ ಬಲವಂತವಾಗಿ ಕಾಂಗ್ರೆಸ್ ಕಚೇರಿಯಿಂದ ಎತ್ತಹಾಕಿ ಸೋನಿಯಾ ಗಾಂಧಿಯವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ನರಸಿಂಹರಾವ್ ಕಾಲದಲ್ಲಿ ಕಾಂಗ್ರೆಸ್ ಮೂರು ಹೋಳಾಗಿ ಒಡಿತು. ಎನ್ ಡಿ ತಿವಾರಿ ಮತ್ತೊಂದು ಬಣವನ್ನು ಕಟ್ಕೊಂಡ್ರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಹೆದರಿಕೆ ನಿಶ್ಚಿತವಾಗಿದೆ. ಯಾರನ್ನೋ ಅಧ್ಯಕ್ಷರನ್ನಾಗಿ ಮಾಡಿದಲ್ಲಿ ಕಾಂಗ್ರೆಸ್ನ ಮುಂದಿನ ಭವಿಷ್ಯ ಏನು? ಕಾಂಗ್ರೆಸ್ ಉಳಿಯತ್ತೆ? ಹೆಂಗೆ ಆರ್ ಎಸ್ ಎಸ್ ಒಂದು ರೀತಿಯಲ್ಲಿ ಯೂನಿಫೈಯಿಂಗ್ ಫೋರ್ಸ್ ಆಗಿ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಗಾಂಧಿ ಕುಟುಂಬ ಯೂನಿಫೈಯಿಂಗ್ ಫೋರ್ಸ್ ಆಗಿ ಕೆಲಸ ಮಾಡುತ್ತೆ. ಗಾಂಧಿ ಕುಟುಂಬದ ಹೊರಗಿನವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಭಿನ್ನಾಭಿಪ್ರಾಯ ಹೊಂದಿರುವ ಅಷ್ಟು ಜನರನ್ನು ಹಿಡಿದಿಟ್ಕೊಳ್ಳೋದು ಕಷ್ಟ ಆಗಬಹುದು ಅಂತ. ಅಜಿತ್, ನಿಶ್ಚಿತವಾಗಿ ನೋಡಿ, ಕಾಂಗ್ರೆಸ್ನಲ್ಲಿ ಗಾಂಧಿ ಅದು ಬೇಕೋ ಬೇಡವೋ, ಡೈನಾಸ್ಟಿ ಇಲ್ಲೋ, ದಟ್ ಈಸ್ ಡಿಬೇಟಬಲ್. ಆದರೆ ಕಾಂಗ್ರೆಸ್ನಲ್ಲಿ ಗಾಂಧಿ ಪರಿವಾರವನ್ನು ಪಕ್ಕಕ್ಕೆ ಸರಿಸಿ ಮತ್ತೊಬ್ಬರು ಅಧ್ಯಕ್ಷರಾಗಿ ಬಂದಲ್ಲಿ ಅವರು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿರ್ತಾರಾ ಅಂತಕ್ಕಂಥದ್ದು ಪ್ರಾಯಶಃ ಈ ಎಲ್ಲ ಈ ಡೆಲಿಬ್ರೇಷನ್ಸ್ನ ಪ್ರಮುಖವಾಗಿರ್ತಕ್ಕಂಥ ಭಾಗ ಕೂಡ ಆಗಿರುತ್ತೆ. ಯಾಕಂದರೆ ಹಿಂದೊಮ್ಮೆ ಪ್ರಾಯಶಃ ಜವಾಹರ್ ಫೌಂಡೇಶನ್, ರಾಜೀವ್ ಫೌಂಡೇಶನ್ ಇವೆಲ್ಲವುಗಳಿಂದ ಸೋನಿಯಾ ಗಾಂಧಿ ಅವರನ್ನು ಹೊರಗಿಡಲಾಗಿತ್ತು ಪಿ ವಿ ನರಸಿಂಹರಾವ್ ಕಾಲದಲ್ಲಿ. ಪಿ ವಿ ನರಸಿಂಹರಾವ್ ತುಂಬ ಜಾಣತನದಿಂದ ಸೋನಿಯಾ ಗಾಂಧಿಯವರನ್ನು ಪಕ್ಕಕ್ಕಿಟ್ಟಿದ್ರು. ಆಗ ಕಾಂಗ್ರೆಸ್ ಲಾಯಲಿಸ್ಟ್ಗಳು ನರಸಿಂಹರಾವ್ ವಿರುದ್ಧ ಬಂಡೆದ್ರು, ಮೊದಲು ಅರ್ಜುನ್ ಸಿಂಗ್ರಿಂದ ಹಿಡಿದು. ಹೀಗಾಗಿ ನನಗನ್ಸುತ್ತೆ ಆ ಒಂದು ಭಾಗವನ್ನು ಗಣನೆಗೆ ತೆಗೆದುಕೊಂಡು ಈಗ ರಾಹುಲ್ ಗಾಂಧಿ ಈಸ್ ಅ ಫೇಲ್ಯೂರ್ ಲೀಡರ್ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಎರಡು ಲೋಕಸಭಾ ಚುನಾವಣೆಗಳನ್ನು ಸೋತ ನಂತರ ರಾಹುಲ್ ಗಾಂಧಿಯ ಕ್ರೇಜ್ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಾಜೀನಾಮೆಯ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದರ ಹೊರತಾಗಿ ಪ್ರಿಯಾಂಕಾ ಗಾಂಧಿಗೆ ಪಟ್ಟ ಕಟ್ತಾರ ಅಥವಾ ರಾಹುಲ್ ಗಾಂಧಿಯವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರೆಸಿ ಒಂದು ಅಥವಾ ಎರಡು ಕಾರ್ಯಾಧ್ಯಕ್ಷ ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರ? ಈ ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಚರ್ಚೆಗಳು ನಡೀಬೇಕು. ಆದರೆ ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಪ್ರಮುಖ ಸ್ಥಾನ ದಿಲ್ಲಿಯಲ್ಲಿ ದೊರೆಯಲಿದೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಅದು ಒಂದು ಮೊದಲು ರಾಜ್ಯಸಭಾ ಸ್ಥಾನದ ರೂಪದಲ್ಲಿ ಇರಬಹುದು, ನಂತರದ ಅವಧಿಯಲ್ಲಿ ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ಕೂಡ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷ ನಿಷ್ಠರೂ ಹೌದು, ಗಾಂಧಿ ಪರಿವಾರದ ನಿಷ್ಠರೂ ಹೌದು. ಆ ಕಾರಣದಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನ ದಿಲ್ಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ದೊರೆಯಬಹುದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಅಜಿತ್, ಪ್ರಶಾಂತ್, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷಗಿರಿಗೆ ಟಫ್ ಕಾಂಪಿಟೇಷನ್ ಕಾಂಗ್ರೆಸ್ ಒಳಗಿಂದ ಬರುತ್ತೆ ಅನ್ನೋದಾದರೆ ಅದು ಯಾರ್ಯಾರಿಂದ ಬರಬಹುದು? ಪ್ರಾಯಶಃ ಅಜಿತ್ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಒಂದು ದೊಡ್ಡ ಸಮುದಾಯವನ್ನು, ಯಾರು ಕಾಂಗ್ರೆಸ್ನಿಂದ ಈಗಾಗಲೇ ದೂರ ಹೋಗ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಮಾಯಾವತಿಯ ರೂಪದಲ್ಲಿ ಬಿ ಜೆ ಪಿ ಕೂಡ ದೊಡ್ಡ ದಲಿತ ಚಂಕನ್ನು ತನ್ನ ಜೊತೆ ತೆಗೆದುಕೊಳ್ತಾ ಇದೆ. ಆ ಸಂದರ್ಭದಲ್ಲಿ ದಲಿತ ಸಮುದಾಯವನ್ನು ಓಲೈಸಲಿಕ್ಕೆ, ಯಾಕಂದರೆ ಕಾಂಗ್ರೆಸ್ನ ಮೇನ್ ವೋಟ್ ಬ್ಯಾಂಕ್ ಕೂಡ ಹೌದು, ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಪ್ಟ್ ಮಾಡಬಹುದು. ಜೊತೆಗೆ ಗಾಂಧಿ ನಿಷ್ಠತೆ ಒಂದು ಕೂಡ ಪ್ರಮುಖವಾಗಿರ್ತಕ್ಕಂಥ ಭಾಗ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸು ಕೂಡ ಆಗಿದೆ, ಅಷ್ಟೊಂದು ಪ್ರವಾಸ ಸಾಧ್ಯನ, ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರೇಜ್ ಸಂಘಟನೆ ಕಟ್ಟಲಿಕ್ಕೆ ಈಗ ಸಾಧ್ಯನಾ ಅಂತಕ್ಕಂಥದ್ದು ಪ್ರಶ್ನೆ, ಸ್ವತಃ ಚುನಾವಣೆ ಸೋತ ನಂತರ. ಆ ಕಾರಣದಿಂದ ಸಚಿನ್ ಪೈಲಟ್ ಹೆಸರು ನಿಶ್ಚಿತವಾಗಿ ದಿಲ್ಲಿಯಲ್ಲಿ ತುಂಬ ಕೇಳಿ ಬರ್ತಾ ಇದೆ. ಯಾಕಂದರೆ ರಾಜಸ್ಥಾನದಲ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕಾಗಿತ್ತು, ಸಿಗುತ್ತಿರಲಿಲ್ಲ. ಆ ಕಾರಣದಿಂದ ಸಚಿನ್ ಪೈಲಟ್ರನ್ನು ಒಂದು ಪ್ರಮುಖ ಹುದ್ದೆಯಲ್ಲಿ ತೆಗೆದುಕೊಂಡು ಬಂದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಪ್ರತಿಷ್ಠಾಪಿಸುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಜ್ಯೋತಿರಾದಿತ್ಯ ಸಿಂಧಿಯಾ ಗುನಾದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಸೋತಿದ್ದರೂ ಕೂಡ ಜ್ಯೋತಿರಾದಿತ್ಯ ಸಿಂಧಿಯಾರ ಒಂದು ಕ್ರೇಜ್ ಕಾಂಗ್ರೆಸ್ನ ವರ್ಕರ್ಸ್ಗಳಲ್ಲಿ ನಿಶ್ಚಿತವಾಗಿದೆ, ಅದನ್ನು ಉಪಯೋಗಿಸ್ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಇದೆ. ಉಳಿದಂತೆ ಉಳಿದ ಹೆಸರುಗಳು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇಲ್ಲ. ಈಗ ಅಹಮದ್ ಪಟೇಲ್, ಜನಾರ್ದನ್ ದ್ವಿವೇದಿ, ಗುಲಾಂ ನಬಿ ಆಜಾದ್,
ಇವರು ಅಧ್ಯಕ್ಷ ಸ್ಥಾನಕ್ಕೆ ರೇಸ್ನಲ್ಲಿ ಯಾವತ್ತೂ ಕೂಡ ಇಲ್ಲ. ಯಾಕಂದ್ರೆ ಅವರೊಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಮ್ಯಾನೇಜರ್ಸ್ಗಳು. ಪೊಲಿಟಿಕಲ್ ಮ್ಯಾನೇಜರ್ಸ್ಗಳು ಅಧ್ಯಕ್ಷರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಜಿತ್. ಆ ಕಾರಣದಿಂದ ಪ್ರಾಯಶಃ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ತುಂಬ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ವೈ ನಾಟ್ ಪ್ರಿಯಾಂಕಾ ಗಾಂಧಿ ಪ್ರಶಾಂತ್? ಅಜಿತ್, ಪ್ರಿಯಾಂಕಾ ಗಾಂಧಿ ಹೆಸರು ನೋಡಿ, ರಾಹುಲ್ ಗಾಂಧಿ ಒಂದು ವೇಳೆ ಅಧ್ಯಕ್ಷ ಸ್ಥಾನವನ್ನು ಒಪ್ಪದೇ ಇದ್ದರೆ ಅದರ ಫಿಟಿನ್ ಆಗಿ ಪ್ರಾಯಶಃ ಪ್ರಿಯಾಂಕಾ ಗಾಂಧಿಯನ್ನು ಗಾಂಧಿ ಕುಟುಂಬ ನೋಡುತ್ತಾ, ಇದು ಪ್ರಶ್ನೆ. ಯಾಕಂದರೆ ಗಾಂಧಿ ಕುಟುಂಬ ರಾಹುಲ್ ಗಾಂಧಿಯನ್ನು ಪಕ್ಕಕ್ಕೆ ಸರಿಸಿ ಪ್ರಿಯಾಂಕಾ ಗಾಂಧಿಯನ್ನು ಕರೆದುಕೊಂಡು ಬಂದಲ್ಲಿ ಕುಟುಂಬದಲ್ಲಿ ಏನಾಗಬಹುದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಹಾಗೆ ನೋಡಿದರೆ ಪ್ರಿಯಾಂಕಾ ರಾಹುಲ್ ತುಂಬ ಕ್ಲೋಸ್ ಆಗಿದ್ದಾರೆ. ಪ್ರಿಯಾಂಕಾ ರಾಹುಲ್ ಆ್ಯಂಡ್ ಸೋನಿಯಾ ಯಾವತ್ತು ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಒಬ್ರಿಗೊಬ್ಬರು ಒಂದು ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಮೆಂಟ್ ಮಾಡ್ತಾ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಒಂದು ಹಂತದಲ್ಲಿ ಗಾಂಧಿ ಪರಿವಾರದ ಹೊರಗಡೆ ಈ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಾ ಅಥವಾ ಪರಿವಾರದ ಒಳಗಡೆ ಇಟ್ಕೋಬೇಕಾ ಅಂತಕ್ಕಂಥದ್ದು ಪಾಲಿಸಿ ಡಿಸಿಷನ್ ಮಾಡಬೇಕು ಕಾಂಗ್ರೆಸ್. ಅದರಲ್ಲೂ ಕೂಡ ಗಾಂಧಿ ಪರಿವಾರವೇ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಪ್ರಿಯಾಂಕಾರನ್ನು ತಕ್ಷಣಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕಾ ಅಂತಕ್ಕಂಥದ್ದು ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ನಿರ್ಧರಿಸಬೇಕಾಗಿರ್ತಕ್ಕಂಥ ಅಂಶ. ರಾಹುಲ್ರನ್ನು ಪಕ್ಕಕ್ಕೆ ಸರಿಸಿ ಪ್ರಿಯಾಂಕಾರನ್ನು ತಂದರೆ ರಾಹುಲ್ರ ಪೊಲಿಟಿಕಲ್ ಕರಿಯರ್ ಕೂಡ ಮುಗಿದಂಗೆ ಅಂತ ನನಗನ್ಸುತ್ತೆ. ಯಸ್ ರಾಹುಲ್, ಯಸ್ ಯಸ್. ಧನ್ಯವಾದ ಪ್ರಶಾಂತ್ ನಿಮ್ಮ ಎಲ್ಲ ಮಾಹಿತಿಗಾಗಿ.